ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಎಸ್ ಸಿ ಪ್ರಥಮ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ ಅಟೆಂಡೆನ್ಸ್ ಕಂಪಲ್ಸರಿ ಏನು ನಮ್ಮ ಎಕ್ಸಾಮಿನೇಷನ್ ಕೊಡಿಸಲ್ಲ ಅಂತ. ಒಟ್ಟಾರೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದಿಂದ ಗುಡ್ ನ್ಯೂಸ್ ಬಂದಿದೆ. ಮತ್ತು ಒಂದು ಕಂಡೀಷನ್ ಕೂಡ ಅಪ್ಲೈ ಆಗಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇವಾಗ ತಿಳಿಸ್ಕೊಡ್ತೇನೆ. ನೀವೇನಾದ್ರು ಮೊದಲ ಬಾರಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಚಾನಲ್ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಕೋವಿಡ್ ಬಂತು, ಇಜಿಪಿ ಶಿಪ್ ಬಂತು, ಕೋರ್ಟ್ ಶಿಪ್ ಬಂತು, ಹಿಂಗಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸ್ ಬಂದ್ಬಿಟ್ಟು ಶಾರ್ಟೇಜ್ ಆಗಿದೆ. ಇದಕ್ಕೆ ಪಿ ಯು ಸಿ ಬೋರ್ಡ್ ಅವರು ಮತ್ತು ಮನುಷ್ಯ ಶಿಕ್ಷಣ ಸಚಿವ ಕೂಡ ರಿಯಾಕ್ಷನ್ ಮಾಡಿ ಏನಂತ ಹೊರಡಿಸಿದೆ ಅಂದರೆ, ಆದೇಶವನ್ನು ಅಂತ ತಿಳಿಸಿದ್ದಾರೆ ಅಂದರೆ, ಎಸ್ ಎಸ್ ಸಿ ಆಗಲಿ ಪ್ರಥಮ ಪಿ ಯು ಸಿ ಆಗಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಹಾಜರಾತಿ ಬಂದ್ಬಿಟ್ಟು ಯಾವುದೇ ರೀತಿ ಕಡ್ಡಾಯವಲ್ಲ ಅಂತೇಳಿ ತಿಳಿಸಿದ್ದಾರೆ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಬಾರಿ ಆನ್ಲೈನ್ ಕ್ಲಾಸಸ್ ಕೇಳಿದ್ದಾರೆ, ವಿಜಯಭಿಷ್ಟಿಯಿಂದ ರಜಾ ಹಾಕಿದ್ದಾರೆ, ಏನೋ ಪ್ರಾರಂಭ ಆಗಿ ಏನಾದರೂ ಪ್ರಾರಂಭ ಆಗಿ ಸಾಕಷ್ಟು ವಿದ್ಯಾರ್ಥಿಗಳು ರಜಾ ಹಾಕಿದ್ದಾರೆ, ತಮ್ಮ ಪರ್ಸನಲ್ ಇಶ್ಯೂಯಿಂದ ಕೂಡ ರಜಾ ಹಾಕಿರ್ತಾರೆ. ಅದಕ್ಕೋಸ್ಕರ ಅಟೆಂಡೆನ್ಸ್ ಕಂಪಲ್ಸರಿ ಮಾಡಿದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ತೊಂದರೆ ಆಗುತ್ತೆ ಅಂತೇಳಿ ಶಿಕ್ಷಣ ಇಲಾಖೆಯವರು ಅಟೆಂಡೆನ್ಸ್ ಕಂಪಲ್ಸರಿ ಅಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿದ್ದಾರೆ. ಯಾವುದೇ ರೀತಿ ಅಟೆಂಡೆನ್ಸ್ ಬಂದ್ಬಿಟ್ಟು ಕಂಪಲ್ಸರಿ ಆಗೋದಿಲ್ಲ. ಪ್ರಥಮ ಪಿ ಯು ಸಿ, ದ್ವಿತೀಯ ಪಿ ಯು ಸಿ ಮತ್ತು ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅಟೆಂಡೆನ್ಸ್ ಬಂದ್ಬಿಟ್ಟು ಕಂಪಲ್ಸರಿ ಇರೋದಿಲ್ಲ ಅಂತೇಳಿ ಫಸ್ಟ್ ಚಿತ್ರಣ ಕೊಟ್ಟಿದ್ದಾರೆ. ಬಟ್ ನೀವು ಇಲ್ಲಿ ಕೇಳಿದರೆ ಕಂಡೀಷನ್ ಅಪ್ಲೈ ಅಂತ ಹಾಕಿದ್ರೆ ಏನು ಕಂಡೀಷನ್ ಅಂತ, ಇಲ್ಲಿ ಪಿ ಯು ಬೋರ್ಡವರು ಅಥವಾ ಎಸ್ ಎಸ್ ಎಲ್ ಸಿ ಬೋರ್ಡ್ ಅವರು ಏನು ತಿಳಿಸಿದ್ದಾರೆ ಅಂದರೆ, ನೀವು ಕನಿಷ್ಠ ಪರೀಕ್ಷೆಗಳನ್ನು ಅಟೆಂಡ್ ಮಾಡಿರಬೇಕು. ಅಂದರೆ ನಿಮಗೆ ಕಿರು ಪರೀಕ್ಷೆ ಮಾಡ್ತಾರೆ, ನಿಮಗೆ ಮಿಡ್ ಟರ್ಮ್ ಪರೀಕ್ಷೆ ಮಾಡ್ತಾರೆ, ನಿಮಗೆ ಪ್ರಿಪೇರ್ಡ್ ಪರೀಕ್ಷೆ ಮಾಡ್ತಾರೆ, ಆ ಪರೀಕ್ಷೆಯಲ್ಲೆಲ್ಲ ನೀವು ಅಟೆಂಡ್ ಮಾಡಿರಬೇಕು ಅಂತೇಳಿ ಸಚ್ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದಾರೆ. ಬಟ್ ನೀವು ಕೇಳ್ಬೋದು ನಾವು ಆ ಪರೀಕ್ಷೆಯಲ್ಲಿ ಅಟೆಂಡ್ ಮಾಡಿಲ್ಲ ನಮಗೆ ಅಟೆಂಡೆನ್ಸ್ ಕೊಡ್ಬೋದು ಅಂತ. ಇದು ಕಂಪ್ಲೀಟ್ ಡಿಪೆಂಡ್ ಆನ್ ನಿಮ್ಮ ಕಾಲೇಜು ಅಥವಾ ನಿಮ್ಮ ಶಾಲೆ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ನಿಮ್ಮ ಶಾಲೆಯಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ಆರಾಮಾಗಿ ನಿಮಗೆ ಎಕ್ಸಾಮಿನೇಷನ್ ಪ್ರೊವೈಡ್ ಮಾಡ್ತಾರೆ. ಯಾವುದೇ ರೀತಿ ಫೈನಲ್ ಎಕ್ಸಾಮಿನೇಷನ್ ಹೋಗೋಕ್ಕೆ ತೊಂದರೆ ಇಲ್ಲ. ಯಾಕಂದರೆ ಇಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಬರಬೇಕು, ಯಾವುದೇ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯಿಂದ ವಂಚನೆ ಆಗಬಾರ್ದು ಅಂತೇಳಿ ಇಲ್ಲಿ ಸ್ಟ್ರಿಕ್ಟಾಗಿ ತಿಳಿಸಿದ್ದಾರೆ. ಇದು ಇವತ್ತಿನ ಇದೇ ರೀತಿ ನೀವು ಪರೀಕ್ಷೆಗೆ ಹಾಜರಾಗಿಲ್ಲ ಅಂದರೆ ಆ್ಯಸ್ ಯೂಶ್ವಲ್ ನಿಮಗೆ ಅಟೆಂಡೆನ್ಸ್ನ ಪ್ರೊವೈಡ್ ಮಾಡ್ತಾರೆ. ನಿಮ್ಮ ಕಾಲೇಜ್ ಅಥವಾ ಶಾಲೆಗಳನ್ನ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಇದೇ ರೀತಿ ಯಾವುದೇ ರೀತಿ ಅಟೆಂಡೆನ್ಸ್ ಕಂಪಲ್ಸರಿ ಇರಲ್ಲ, ಎಲ್ಲ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯನ್ನು ಬರೀಬೋದು. ಇದು ಫೈನಲಿ ಗುಡ್ ಅಪ್ಡೇಟ್ ಬಂದ್ಬಿಟ್ಟು ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಬಂದಿದೆ. ಗುಡ್ ನ್ಯೂಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.